ಸಾವಿನ ನಿಗೂಢ ಸತ್ಯ ಏನು ಅನ್ನೋದು ಈಗ ಗೊತ್ತಾಗಬೇಕಾಗಿದೆ ಸಾವಾಗಿದೆ ಎಲ್ಲ ಆಗಿದೆ ಅನ್ನೋದು ಗೊತ್ತಾಗಿದೆ ಬಟ್ ಹೇಗಾಯಿತು ಯಾಕಾಯಿತು ಅನ್ನೋದು ಗೊತ್ತಾಗಬೇಕಾಗಿದೆ ಒಂದು ವೈದ್ಯರ ವಿಚಾರದಲ್ಲಿ ಇನ್ನೊಂದು ವಿಧಿವಿಜ್ಞಾನದ ವಿಚಾರದಲ್ಲಿ ಇನ್ನೊಂದು ಕಡೆಗೆ ಪೊಲೀಸ್ ಇನ್ವೆಸ್ಟಿಗೇಷನ್ ಮೂರು ಕೂಡ ಅತಿ ಪ್ರಮುಖ ಪಾತ್ರವನ್ನು ಇದರಲ್ಲಿ ವಹಿಸುತ್ತೆ ಹಲವು ರೀತಿಯಾದಂತ ಅನುಮಾನಗಳು ನಿನ್ನೆಯಿಂದನೂ ಕಾಡ್ತಾ ಇದೆ ಕೆಲವೊಂದಿಷ್ಟಕ್ಕೆ ಆ ಅನುಮಾನಗಳಿಗೆ ಹೀಗಿರಬಹುದಾ ಅಂತ ಹೇಳ್ತಾ ಇದ್ದಾರೆ ಬಟ್ ಹೀಗೇನಾ ಅಂತ ಹೇಳಕ್ಕೆ ಆಗ್ತಾ ಇಲ್ಲ ಅದಕ್ಕೆ ತಜ್ಞರ ಜೊತೆಗೆ ಒಂದಿಷ್ಟು ನಿಮಗೆ ಚರ್ಚೆಯನ್ನ ಮಾಡ್ತೀನಿ ಹಲವು ಪ್ರಶ್ನೆಗಳನ್ನು ನನ್ನ ಕಾಡ್ತಾ ಇದೆ ಯಾಕಂದ್ರೆ ಬೀಳುವಂತ ಕಾರು ನೀರಲ್ಲಿ ಹರಿಯುವಂತ ನೀರಲ್ಲಿ ಅಲ್ಲೇ ಮುಳುಗಲ್ಲ ತೇಲುತ್ತೆ ಅದೇ ಜಾಗದಲ್ಲಿ ಹೇಗೆ ಮುಳುಗ್ತು ಅನ್ನೋದು ಬಹಳ ದೊಡ್ಡ ಮಟ್ಟದಲ್ಲಿ ಕಾಡುವಂತ ಪ್ರಶ್ನೆ ಇದೆ ಅವೆಲ್ಲವೂ ಕೂಡ ನಾನು ಉತ್ತರವನ್ನ ಪಡ್ಕೊಳ್ತೀನಿ ನನ್ನ ಜೊತೆಗೆ ತಜ್ಞರು ಇರ್ತಾರೆ ಅಪಘಾತ ಕೊಲೆ ಎರಡರಲ್ಲಿ ಒಂದಾಗಬೇಕು ಅದು ಯಾವುದಾದ್ರೂ ಒಂದಿರುತ್ತೆ ಕೊಲೆ ಮಾಡಿ ನಾಲೆಗೆ ಎಸೆದ್ರಾ ಅತಿ ವೇಗಕ್ಕೆ ಚಂದ್ರು ಪ್ರಾಣ ಇಲ್ಲಿ ಹೊರಟೋಯ್ತ ಆಕ್ಸಿಡೆಂಟ್ ಆ ಸಾಕ್ಷಿ ಹೇಳಿರುವಂತ ಭಯಾನಕ ಸತ್ಯವಾದರೂ ಏನು ಅಪಘಾತ ಕೊಲೆ ಇವೆರಡರಲ್ಲಿ ಒಂದೇ ಒಂದು ಕೊಲೆ ಆಗಿರಬೇಕು ಇಲ್ಲ ಅಪಘಾತದಿಂದ ಮೃತಪಟ್ಟಿರಬೇಕು ಅತಿ ವೇಗದಿಂದ ಅವರಲ್ಲಿ ಮುಳುಗಿರಬೇಕು ಹಾಗೇನಾದರೂ ಆಗಿದೆ ಅಂತಾನೂ ಅನ್ಕೊಳ್ಳೋಣ ಅಪಘಾತದಿಂದನೇ ಆಗಿದೆ ಅಂತಾನೆ ಅನ್ಕೊಳ್ಳೋಣ ಹಿಂಗೆ ಬಂದು ಡ್ಯಾಶ್ ಹೊಡೆದ್ರು ಬಿದ್ದರು ಓಕೆ ಹರಿಯುವಂತ ನೀರದು ಕಾರ್ ಬಿದ್ದ ತಕ್ಷಣ ಮುಳುಗುತ್ತಾ ಎಲ್ಲವೂ ಕೂಡ ಕ್ಲೋಸ್ ಇದೆ ವಿಂಡೋಗಳನ್ನು ಹಲವು ಸಿ ಸಿ ಟಿ ವಿ ದೃಶ್ಯಗಳನ್ನು ನೋಡಿದ್ದಿ ಮುಳುಗಲ್ಲ ಕನಿಷ್ಠ ಆದರೂ ಒಂದು 10 ಅಡಿ ಆದರೂ ಮುಂದೆ ಸಾಗಬೇಕದು ಕಾರು ಏಕಾಏಕಿಯಾಗಿ ಬ್ರಿಡ್ಜ್ನ ಪಕ್ಕದಲ್ಲೇನೆ ಕೆಳಗಡೆಗೆ ಹೇಗೆ ನಿಂತ್ಕೊಳ್ಳುತ್ತೆ ಕಾರು ಬಿಗ್ಗೆಸ್ಟ್ ಕ್ವಶನ್ ನನ್ನನ್ನು ಕಾಡ್ತಾ ಇರೋದು ಹಲವು ಪ್ರಕರಣಗಳಲ್ಲಿ ನೋಡಿದ್ದೀವಿ ಕಾರು ನೀರಲ್ಲಿ ಬಿದ್ದಂತ ಸಂದರ್ಭದಲ್ಲಿ ತೇಲುತ್ತೆ ತೇಲ್ಕೊಂಡು ಮುಂದೆ ಹೋಗಿ ಸ್ಲೋ ಆಗಿ ನೀರು ಒಳಗಡೆ ಹೋದಾಗ ಮುಳುಗ್ತಾ ಹೋಗುತ್ತೆ ಬಟ್ ಈ ಪ್ರಕರಣದಲ್ಲಿ ಹಾಗೆ ಕಾಣ್ತಾ ಇಲ್ಲ ಕರೆಕ್ಟಾಗಿ ಬ್ರಿಡ್ಜ್ ಹೀಗಿದೆ ಈ ಕೆಳಗಡೆ ಬಿದ್ದಿದೆ ಕಾರು ಹೇಗೆ ಸಾಧ್ಯ ಅಪಘಾತದಿಂದನೇ ಮೃತಪಟ್ಟಿದ್ದಾರೆ ಅನ್ನೋದೇ ಮಾಡೋದೇ ಆದರೆ ಒಂದು ವೇಳೆ ಕಾರ್ ಮೂವ್ ಆಗಬೇಕಾಗಿತ್ತಲ್ಲ ನೀರು ಮೇಲಿಂದ ಬಿದ್ದಿದ್ರೆ ಏಕಾಏಕಿ ಅದೇ ಜಾಗದಲ್ಲಿ ಹೇಗೆ ಮುಳುಗ್ತು ಸೊ ಅಗೇನ್ ಇವೆಲ್ಲವೂ ಕೂಡ ಪ್ರಶ್ನೆಗಳನ್ನಾಗಿ ಕಾಡ್ತಾ ಇವೆ ಆ ಪ್ರಶ್ನೆಗಳಿಗೆ ತಜ್ಞರಿಂದ ಉತ್ತರವನ್ನು ಕೂಡ ಪಡ್ಕೊಳ್ಬೇಕು ಕಾರ್ ಮೂವ್ ಆಗದೇ ಇರುವಂಥದ್ದು ಯಾಕೆ ಉಸಿರುಗಟ್ಟೆ ಸತ್ತಿದ್ದಾರೆ ಅಂತಲೇ ಅಂದ್ಕೊಳ್ಳೋಣ ಕಾರಾದರೂ ಮೂವ್ ಆಗಬೇಕಲ್ವಾ ಆಚೆ ಬರೋಕ್ಕೆ ಕಷ್ಟ ಆಯಿತಾ ಈಜು ಬರ್ತಾ ಇರಲಿಲ್ವಾ ಈಜು ಬಂದರೂ ಕೂಡ ಡೋರ್ ಓಪನ್ ಆಗೋಕ್ಕಾಗಲಿಲ್ವಾ ಆ ಪ್ರಮಾಣದಲ್ಲಿ ಕಷ್ಟ ಆಯಿತಾ ಒಳಗಡೆಗೆ ತಿಳಿಸ ಅಗೇನ್ ನಿನ್ನೆ ಹೇಳ್ತಾ ಇದ್ದಿದ್ದು ಸೀಟ್ ಬೆಲ್ಟ್ ಹಿಂದೆ ಹಾಕಿರ್ತಾರೆ ಹಾಗಾಗಿ ನೀರಲ್ಲಿ ಮುಳುಗಿದಾಗ ಹಿಂದೆ ಹೋಗಿ ಕೂತ್ಕೊಂಡ್ರು ಓಕೆ ಫೈನ್ ಹೋಗಿ ಕೂತ್ಕೊಂಡ್ರು ಗಾಜು ಒಡೆದಿದ್ಯಾಕೆ ಆ ಪ್ರಮಾಣದಲ್ಲಿ ಅವ್ನು ಅದಕ್ಕೂ ಹೇಳ್ತಾ ಇದ್ರು ಕೆಲವೊಂದಿಷ್ಟು ಕೇಳಿಸ್ಕೊಳ್ತಾ ಇದ್ದೆ ನಾನು ಗಾಜನ್ನು ಒಡೆದ್ರು ಹೊರಗಡೆಗೆ ಬರೋಕ್ಕೆ ಅಂತ ಗಾಜನ್ನು ಹೊರಗಡೆ ಒಡೆದ್ರೆ ಆಚೆ ಬರಬೇಕಾಗಿತ್ತಲ್ವಾ ಹಿಂಬದಿಗೆ ಹೇಗೆ ಕೂತ್ಕೊಂಡ್ರು ಅವರು ತಿಳಿಸಿ ಅಗೇನ್ ಕ್ವಶನ್ಸ್ ಬರುತ್ತೆ ನೋಡೋಣ ರೇಣುಕಾಚಾರ್ಯ ತಮ್ಮನ ಮಗ ಚಂದ್ರಶೇಖರ್ ನಿಗೂಢ ಸಾವು ಪ್ರಕರಣ ಈಗ ಹಲವು ಅನುಮಾನಗಳನ್ನು ಹುಟ್ಟು ಹಾಕ್ತಾ ಇದೆ FSL ಅಧಿಕಾರಿಗಳಿಂದ ಈಗ ಘಟನಾವಳಿಯ ಬಗ್ಗೆ ಮರುಸೃಷ್ಟಿಯನ್ನು ಮಾಡ್ತಾ ಇದ್ದಾರೆ ಸುಮಾರು 5 ಕಿಲೋಮೀಟರ್ ಇರುವಂತಹ ಜಾಗವನ್ನು ಕ್ರಮಿಸಲು ಇರುವಂತಹ ಕಾಲ 120-130 ಕಿಲೋಮೀಟರ್ ಸ್ಪೀಡ್ನಲ್ಲಿ ಕಾರ್ ಇತ್ತ ಆಗಿದೆ ರಾತ್ರಿ 11:58ಕ್ಕೆ ಒಂದು CCTV ದೃಶ್ಯ ಸೆರೆಯಾಗುತ್ತೆ ರಾತ್ರಿ 12:06ಕ್ಕೆ ಮೊಬೈಲ್ ಸ್ವಿಚ್ ಆಫ್ ಆಗುತ್ತೆ ಅತಿಯಾದಂತಹ ವೇಗದಿಂದ ಗಾಡಿ ನೀರಿನ ಒಳಗೆ ಬಿದ್ದ ಶಂಕೆ ಅಂತ ಹೇಳ್ತಾ ಇದ್ದಾರೆ FSL ಅಂಶಗಳ ಎಕ್ಸ್ಕ್ಲೂಸಿವ್ ಆಗಿರುವಂತಹ ಡೀಟೇಲ್ಸ್ ಅನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಅತಿಯಾಗಿರುವಂತಹ ವೇಗ FSL ಅಧಿಕಾರಿಗಳು ಈಗ ಮರುಸೃಷ್ಟಿಯನ್ನ ಮಾಡ್ತಾ ಇದ್ದಾರೆ ಸುಮಾರು 5 ಕಿಲೋಮೀಟರ್ ಇರುವಂತಹ ಜಾಗವನ್ನ ಕ್ರಮಿಸೋಕೆ ಇರುವಂತಹ ಕಾಲ 5 ಕಿಲೋಮೀಟರ್ ಕ್ರಮಿಸಬೇಕು ಅಂತಂದ್ರೆ 120-130 ಕಿಲೋಮೀಟರ್ ವೇಗದಲ್ಲಿ ಇರಬೇಕು 11:58ಕ್ಕೆ ಒಂದು CCTVಯಲ್ಲಿ ಸೆರೆಯಾಗುತ್ತೆ ಕಾರ್ ಹೋಗುವಂಥದ್ದು 12:06ಕ್ಕೆ ಕ್ಲೋಸ್ ಆಗುತ್ತೆ ಸ್ವಿಚ್ ಆಫ್ ಆಗುತ್ತೆ ಸೊ ಗಾಡಿ ನೀರಿನ ಒಳಗೆ ಓಕೆ ಇದನ್ನು ಒಪ್ಕೊಳ್ಳೋಣ ಗಾಡಿ ಬಿತ್ತು ಮೂ ಯಾಕೆ ಆಗಿಲ್ಲ ಕಾರು ಹರಿಯುವಂಥ ನೀರಿನಲ್ಲಿ ನಾನು ಮಾಹಿತಿ ತಗೊಂಡೆ ಅದು 20 ಅಡಿ ಇರುವಂತಹ ಕಾಲುವೆ ನೀರಿರೋದು ಎಷ್ಟು ಅಡಿ 9-10 ಅಡಿ ನೀರಿದೆ ಆ ಕಾಲುವೆಯಲ್ಲಿ ಇರೋದು 20 ಅಡಿ ನೀರು ಹರಿತಾ ಇರೋದು 9-10 ಅಡಿ ನೀರು ಹರಿತಾ ಇದೆ ಬಿದ್ದಂಥ ಕಾರು ನೇರವಾಗಿ 10 ಅಡಿ ಕೆಳಗಡೆ ಹೋಗ್ಬಿಡುತ್ತಾ ಗೊತ್ತಿಲ್ಲ ನಂಗೆ ಗೊತ್ತಿರೋರು ಯಾರಾದರೂ ಹೇಳಿ ಇದ್ರ ಬಗ್ಗೆ ಎಕ್ಸ್ಪರ್ಟ್ಸ್ಗಳು ಚೂರು ಮೂವೇ ಆಗಲ್ವಾ ಕಾರು
ಮೂವೇ ಆಗಲ್ವಾ? ಆ ವೇಗದಲ್ಲಿ ಬಿದ್ದಾಗಲೂ ಕೂಡ ಏಕಾಏಕಿ ಆಗಿ ಒಂದು ಕಲ್ಲು ಹಾಕಿದ ತಕ್ಷಣ ಡಬಕ್ ಅಂತ ಒಳಗಡೆ ಮುಳುಗೋ ಹಂಗೆ ಮುಳುಗುತ್ತ ಕಾರು? ತೇಲಲ್ವಾ? ಎಲ್ಲ ಮಟೀರಿಯಲ್ ಇರೋದು ಕಬ್ಬಿಣದ ಅಲ್ವಲ್ಲ, ಫೈಬರ್ ಇರುತ್ತೆ ಅಲ್ಲ, ಮೂ ಆಗಬೇಕಲ್ಲ ಕಾರು. ಅವನು ಹೆಂಗೆ ಬಿದ್ದಿದ್ದಾನೆ ಅಂತಂದ್ರೂ ಮೂ ಆಗಬೇಕಲ್ಲ, ಮೂ ಯಾಕೆ ಆಗಿಲ್ಲ ಕಾರು? ಇವೆಲ್ಲವೂ ಕೂಡ ಕಾಡ್ತಾ ಇರುವಂಥ ಪ್ರಶ್ನೆ. ಕಾರಣ, ಕಾರಿನ ಒಳಗಡೆಗೆ ನೀರು ಹೋಗೋಕ್ಕೆ ಸಮಯವನ್ನು ತೆಗೆದುಕೊಳ್ಳುತ್ತೆ. ಸೊ ಹಾಗಿದ್ದಾಗ ಇನ್ನು ಪೊಲೀಸರ ಇನ್ವೆಸ್ಟಿಗೇಷನ್ನಲ್ಲಿ ಒಂದಿಷ್ಟು ಅಂಶಗಳು. ಕೇವಲ 7 ನಿಮಿಷಕ್ಕೆ 6 ಕಿಲೋಮೀಟರ್ ಹಳ್ಳಿ ರಸ್ತೆಯಲ್ಲಿ ಕ್ರಮಿಸೋಕೆ ಸಾಧ್ಯನಾ? ಹಳ್ಳಿ ರಸ್ತೆ ಅಂದರೆ ಕೆಲವು ಕಡೆಗಳಲ್ಲಿ ಚೆನ್ನಾಗೇ ಇದ್ದಾವೆ ರಸ್ತೆಗಳು, ಸಾಗಬಹುದೇನು? ಬೆಂಗಳೂರಿನಲ್ಲಿರುವಂಥ ರಸ್ತೆಗಳಲ್ಲಿ ಗುಂಡಿ ರೀತಿಯೇನಿಲ್ಲ. ಕೆಲವು ಕಡೆಗಳಲ್ಲಿ ಹಳ್ಳಿಗಳಲ್ಲಿ ಕೆಲವು ರಸ್ತೆಗಳು ಚೆನ್ನಾಗೇ ಇವೆ. ಜನ ಇದಾರಾ ಇಲ್ವಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಖಾಲಿ ರಸ್ತೆಯಲ್ಲಿ ಹೋಗಬಹುದು. ಅಂದರೆ ಚಂದ್ರು ಕಾರು ಅತಿ ವೇಗವಾಗಿತ್ತು ಅನ್ನೋದು ಕನ್ಫರ್ಮ್. ಅವನು 7 ನಿಮಿಷದಲ್ಲಿ 6 ಕಿಲೋಮೀಟರ್ ಹೋಗ್ತಾನೆ ಅಂತಂದರೆ ಪ್ರತಿ 1 ನಿಮಿಷ 10 ಸೆಕೆಂಡಿಗೆ ಅವನು ಹೋಗ್ತಾ ಇದ್ದಂಥ ವೇಗ 100 ಕಿಲೋಮೀಟರ್ 100 ಮೇಲೆ ಇರುತ್ತೆ ಅವನ ಸ್ಪೀಡು. ಅದಕ್ಕಿಂತ ಕಡಿಮೆ ಇರೋ ಚಾನ್ಸೇ ಇಲ್ಲ. ರಾತ್ರಿ 12:06 ತನಕ ವಾಟ್ಸಪ್ ಆಕ್ಟಿವ್ ಆಗಿತ್ತು, ಆಮೇಲೆ ಕ್ಲೋಸ್ ಆಗುತ್ತೆ. ಮೊಬೈಲೇ ಸ್ವಿಚ್ ಆಫ್ ಆಗುತ್ತೆ ಅಲ್ಲಿ. ಬಟ್ ಹೇಳ್ತಾ ಇದ್ದಿದ್ದು ನೀರಲ್ಲಿ ಮುಳುಗಿದ ನಂತರ ಅದರ ಲೊಕೇಶನ್ ಚೇಂಜ್ ಆಗಿಬಿಟ್ಟಿದೆ, ಹಾಗಾಗಿ ಹುಡುಕೋಕೆ ಸಾಧ್ಯ ಆಗಿಲ್ಲ ಅಂತ ಹೇಳಿ. ರಾತ್ರಿ 12:06 ಆಗಿ 68 ಸೆಕೆಂಡ್ ಅಲ್ಲ, ಅದು 58:48 ಸೆಕೆಂಡ್ ಇರುತ್ತೆ. ಯಾಕಂದರೆ 68 ಸೆಕೆಂಡ್ ಅಂದರೆ 1 ನಿಮಿಷ ಆಗೋಗ್ಬಿಟ್ಟಿರುತ್ತೆ ಆಲ್ಮೋಸ್ಟ್ ಆಲ್. ಬಳಿಕ ಮೊಬೈಲ್ ಸ್ವಿಚ್ ಆಫ್ ಆಗುತ್ತೆ. ಈ ಮೊಬೈಲ್ ಸ್ವಿಚ್ ಆಫ್ ಆದ ನಂತರ ನೀರಿನಲ್ಲಿ ಮುಳುಗಿನೇ ಸ್ವಿಚ್ ಆಫ್ ಆಯಿತು, ಮೊಬೈಲ್ ಸಿಕ್ಕಿದೆಯಾ? ಸಗೇನ್ ಅಲ್ಲೆಲ್ಲ ಬರುವಂಥದ್ದು. ಮೊಬೈಲ್ ಲೊಕೇಶನ್ ಬೇರೆ ಕಡೆಗೆ ಯಾಕೆ ತೋರಿಸ್ತಾ ಇದ್ದಿದ್ದು? ನೀರಿನ ಒಳಗೆ ಸ್ವಿಚ್ ಆಫ್ ಆದ ಹಿನ್ನೆಲೆಯಲ್ಲಿ ಸರಿಯಾದಂಥ ಲೊಕೇಶನ್ ಟ್ರೇಸ್ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಎಗ್ರಿ, ಯಾಕಂದರೆ ಟವರ್ ಲೊಕೇಶನ್ ಮೇಲೆ ಮೊಬೈಲ್ ಎಲ್ಲಿದೆ ಅನ್ನೋದನ್ನು ಹುಡುಕಬೇಕಾಗತ್ತೆ. ಆ ಸರೌಂಡಿಂಗ್ ಅಲ್ಲಿರುತ್ತೆ, 100-200 ಮೀಟರ್ಸ್ ಸರೌಂಡಿಂಗ್ ಅಲ್ಲಿರುತ್ತೆ. ಬಟ್ ಇಲ್ಲಿ ತುಂಬ ಕಿಲೋಮೀಟರ್ಗಟ್ಟಲೆ ದೂರದಲ್ಲಿ ಲೊಕೇಶನ್ ಯಾಕೆ ತೋರಿಸ್ತಾ ಇದೆ? ಕೊನೆಯದಾಗಿ ಎಲ್ಲಿ ಆಫ್ ಆಯಿತು ಅನ್ನೋದು ಪರ್ಫೆಕ್ಟಾಗಿ ಪೊಲೀಸರು ಕಂಡುಹಿಡಿತಾರಲ್ವಾ? ಇಲ್ಲಿ ಯಾಕೆ ಕಷ್ಟ ಆಯಿತು ಗೊತ್ತಿಲ್ಲ. ಹಾಗಿದ್ದಾಗ ಏನು ಅಲೋಕ್ ಕುಮಾರ್ ಸರ್ ಕೂಡ ಮಾತನಾಡಿದ್ದಾರೆ, ಏನು ಮಾತನಾಡಿದ್ದಾರೆ ನೋಡೋಣ. ಅವರು ನಿನ್ನೆ ಒಂದು ದೂರು ಕೊಟ್ಟಿದ್ದಾರೆ, ಮತ್ತು ನಾವು ಇಲ್ಲಿ ನಮ್ಮ ಎಸ್ ಪಿ ರಿಶಂತ್ ಅವರು ಮತ್ತು ಅವ್ರದ್ದು ಅಧಿಕಾರಿ ತಂಡ ಮತ್ತು ನಮ್ಮ ಸಿಬ್ಬಂದಿಗಳು ಮತ್ತು ಎಫ್ ಎಸ್ ಎಲ್ ಟೀಮ್ ಈಗ ದಾವಣಗೆರೆ ಮತ್ತು ಹುಬ್ಳಿಯಿಂದ ಬಂದಿದೆ. ಫಿಸಿಕಲ್ ಎವಿಡೆನ್ಸ್ ಬಗ್ಗೆ ಅವರು ಮತ್ತು ಟಾಕ್ಸಿಕಾಲಜಿಕಲ್ ಎವಿಡೆನ್ಸ್ ಬಗ್ಗೆ ಬಯಾಲಜಿಕಲ್ ಎವಿಡೆನ್ಸ್ ಬಗ್ಗೆ ಎಲ್ಲ ಎವಿಡೆನ್ಸ್ ಅವರು ಕಲೆಕ್ಟ್ ಮಾಡಿದ್ದಾರೆ. ಮತ್ತು ನಿನ್ನೆ ರಾತ್ರಿ ದಾವಣಗೆರೆಯಲ್ಲಿ ಅವ್ರದ್ದು ಪೋಸ್ಟ್ಮಾರ್ಟಮ್ ಕೂಡ ನಡೆದಿದೆ. ಆ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಕೂಡ ನಮ್ಮ ಕೈಗೆ 2-3 ದಿವಸದಲ್ಲಿ ಅದು ಸೇರುತ್ತದೆ. ಎಲ್ಲ ಅಂಶಗಳು ನಾವು ಗಮನಕ್ಕೆ ತಗೊಂಡು ಇದ್ದಿದ್ದು ಏನಾಗಿದೆ ಅದರ ಬಗ್ಗೆ ನಾವು ತನಿಖೆ ಮಾಡಿಕೊಂಡು ಸತ್ಯಾಂಶನಿದ್ದು ನಾವು ಹೊರಗಡೆ ನಾವು ತರ್ತೀವಿ. ಈಗ ನಾವು ಯಾವುದು ವಿಷಯ ಮತ್ತು ಟೀಕೆ ಮಾಡೋದು ಅದು ಸರಿಯಾಗೋದಿಲ್ಲ. ಅಷ್ಟೇ ನಮಗೆ ಗೊತ್ತು, ಆ ದಿವಸ 11:58 ಅವ್ರದ್ದು ಗಾಡಿಯಲ್ಲಿ ನ್ಯಾಮತಿ ಸರ್ಕಲ್ನಲ್ಲಿ ಪಾಸ್ ಆಗಿದೆ. ಅದು ಸುಮಾರು ಬಹುಶಃ 100 ಸ್ಪೀಡ್ನಲ್ಲಿ ಅದು ಬರ್ತಾ ಇದೆ. 11:58 ಆಗ ಇದು 12:06 ಅದು 11:58 ಅಲ್ಲಿ ಪಾಸ್ ಆಗಿದ್ದಾರೆ, 12:06 ಇಲ್ಲಿ ಅದು ಸ್ವಿಚ್ ಆಫ್ ಆಗಿದೆ. ಸೊ ಅದು ಏನೇನಿದೆ ಎಲ್ಲ ವಿಷಯ ಅವರು ನಮ್ಮ ಅವ್ರದ್ದು ಟವರ್ ಲೊಕೇಶನ್ ಆಗಲಿ, ಸಿ ಡಿ ಆರ್ ಡೀಟೇಲ್ಸ್ ಆಗಲಿ, ಬೇರೆ ಬೇರೆ ಡೀಟೇಲ್ಸ್ ಏನಾಗಲಿ ಭಾಳ ಕುಲಂಕುಷವಾಗಿ ನಮ್ಮ ಅಧಿಕಾರಿಗಳು ನಮ್ಮ ರಿಶಂತ್ ನೇತೃತ್ವದಲ್ಲಿ ಮಾಡ್ತಾ ಇದ್ದಾರೆ. ಮತ್ತು ಡಿ ಐ ಜಿ ದಾವಣಗೆರೆ ಕೂಡ ತ್ಯಾಗರಾಜನ್ ಅವರು ಬಂದಿದ್ದಾರೆ. ಮತ್ತು ನಾವು ಶಿವಮೊಗ್ಗ SP ಕೂಡ ಹಾಕಿ, ಯಾಕೆಂದರೆ ತಮ್ಮ ಅನುಭವದಿಂದ ಹಾಕಿ ಏನಾಗಿರಬಹುದು ಏನೇನು ಸಾಧ್ಯತೆ ಇದೆ ಎಲ್ಲ ನಾವು ಗಮನಿಸಲಿಕ್ಕೆ ನಾವು ಇಲ್ಲಿ ನಾವು ಬಂದಿದ್ದೀವಿ. ಎಫ್ ಎಸ್ ಎಲ್ ಟೀಮ್ ಜೊತೆಗೆ ಕೂಡ ನಾವು ಸಮಾಲೋಚನೆ ನಾವು ಮಾಡಿದ್ದೀವಿ. ಆದರೆ ಈಗ ಬಹಿರಂಗವಾಗಿ ತಮಗೆ ಏನು ಹೇಳೋದು ಸರಿ ಆಗೋದಿಲ್ಲ. ನಾವು ಅದು ಯಾವಾಗ ರಿಪೋರ್ಟ್ಗಳೆಲ್ಲ ಬರುತ್ತದೆ ಎಲ್ಲ ರಿಪೋರ್ಟ್ ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೀವಿ, ಆದಷ್ಟು ಬೇಗನೆ ಅವರು ಕೊಡಬೇಕು. ಎಲ್ಲ ರಿಪೋರ್ಟ್ ನಾವು ನೋಡಿಕೊಂಡು ಆ ಆಧಾರ ಮೇಲೆ ನಾವು ನಮ್ಮ ಏನಾಗಿದೆ ಅದು ಹೇಳೋಕ್ಕೆ ಸಾಧ್ಯತೆ ಅಲ್ಲ. ನಾವು ನೋಡಿ, ನಾವು ಊಹಾಪೋಹ ನಾವು ಕ್ರಿಯೇಟ್ ಮಾಡೋದು ಅದು ಸರಿಯಾಗೋದಿಲ್ಲ. ಮೇಲ್ನೋಟಕ್ಕೆ ಕೇಳ್ನೋಟಕ್ಕೆ ಅದು ಇರಲ್ಲ. ನಾವು ಎವಿಡೆನ್ಸ್ ಮೇಲೆ ಮಾತಾಡಬೇಕು. ಎವಿಡೆನ್ಸ್ ಮತ್ತೇನಿದೆ ಅದರ ಸಲುವಾಗಿ ಎಕ್ಸ್ಪರ್ಟ್ ಇದ್ದಾಗ ನಾವು ಎಕ್ಸ್ಪರ್ಟ್ ಹಾಗೆ ವರ್ತನೆ ಮಾಡೋದು ಸರಿಯಾಗಲ್ಲ. ಅವ್ರು ಎಕ್ಸ್ಪರ್ಟ್ಸ್ ಈಗ ಇದ್ದಾರೆ, ಎಫ್ ಎಸ್ ಎಲ್ ಎಕ್ಸ್ಪರ್ಟ್ಸ್ ಇದ್ದಾರೆ, ಬೇರೆ ಎಕ್ಸ್ಪರ್ಟ್ಸ್ ಅವರು ಇದ್ದಾರೆ. ಅವರು ಏನು ಹೇಳ್ತಾರೆ ಆ ಪ್ರಕಾರ ಈಗ PM ರಿಪೋರ್ಟ್ ಏನಿದೆ ಅದು ನಾವು ಹೇಳೋದು ಸರಿಯಾಗಲ್ಲ, ಡಾಕ್ಟರ್ ಹೇಳಬೇಕು. ಅದು
ಸೊ ಅವರು ಏನು ಹೇಳ್ತಾರೆ, ಏನು ಕಾಸ್ ಆಫ್ ಡೆತ್ ಏನಿದೆ, ಅದೆಲ್ಲ ನಾವು ನೋಡಿಕೊಂಡು ನಾವು ಹೇಳೋದು ಸರಿಯಾಗುತ್ತೆ. ಅದಕ್ಕಾಗಿ ನಾವು ಈಗ ಹೇಳೋದು ನಮ್ಮ ಪ್ರಕಾರ ಸೂಕ್ತ ಆಗೋದಿಲ್ಲ. ಇಲ್ಲ ನೋಡಿ, ಇನ್ಕ್ವೈರಿ ನಾವು ಯಾವ ಅವ್ರದ್ದು ಕಾಣೆ ಆಗೋದು ಘಟನೆ ಏನಿದೆ 21-31 ತಾರೀಕಿನೇ ಅದು ಅವರು ಒಂದು ದೂರು ಅವರು ಕೊಟ್ಟಿದ್ದಾರೆ ಕಾಣೆ ಆಗೋದು ಬಗ್ಗೆ. ಆ ನಂತರ ನಾವು ಚಿಕ್ಕಮಗಳೂರು ಜಿಲ್ಲೆ, ಚಿತ್ರದುರ್ಗ ಜಿಲ್ಲೆ, ಶಿವಮೊಗ್ಗ ಜಿಲ್ಲೆ, ದಾವಣಗೆರೆ ಜಿಲ್ಲೆ ಎಲ್ಲ ಕಡೆ ನಾವು ಎಲ್ಲಿ ಅವರು ಇದ್ದಾರೆ, ಆ ಗಾಡಿ ಎಲ್ಲಿ ಇದೆ. ನಿನ್ನೆ ಬೆಳಿಗ್ಗೆ ಕೂಡ ನಮ್ಮ ಎಸ್ ಪಿ ದಾವಣಗೆರೆ ರಿಷಂತ್ ಅವರು, ನಾವು ಡಿ ಐ ಜಿ ಎಲ್ಲ ಕೂತ್ಕೊಂಡು ಚಿನ್ನಗಿರಿಯಲ್ಲಿ 1 ತಾಸು ನಾವು ಎಲ್ಲಿ ಆಗಿರ್ಬೋದು, ಏನು ಆಗಿದೆ ಎಲ್ಲ ನಾವು ಇದು ಮಾಡಿಕೊಂಡು ಸೊ 3-4 ದಿವಸನ ಸತತವಾಗಿ ಪೊಲೀಸ್ನವರು ಅದು ಮಾಡ್ತಾ ಇದ್ದಾರೆ. ಭಾಳಷ್ಟು ಜನಕ್ಕೆ ವಿಚಾರಣೆ ನಾವು ಮಾಡಿದ್ದೀವಿ, ಏನಾಗಿರ್ಬೋದು ಎಲ್ಲ ಮಾಡಿ.